ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡೋಶ, ಇವತ್ತು ನಾವು 2 ಕಪ್ ಗೋಧಿ ಹಿಟ್ಟಿಂದ ತುಂಬ ಹೆಲ್ದಿ ಮತ್ತು 1 ತಿಂಗಳೂ ಕೆಡದಂಥದ್ದು ಒಂದು ರೆಸಿಪಿನ ಮಾಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ನಾನು ಇಲ್ಲಿ ಒಂದು ಬೌಲಲ್ಲಿ 1 ಕಪ್ದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾವು ಹಾಕೋಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ ಮುಖಾಂತರನೇ ತೋರಿಸ್ತಾ ಇದ್ದೀವಿ. ಹೌದು, ಯಾಕಂದರೆ ಇದು ಕರೆಕ್ಟ್ ಮೆಜರ್ಮೆಂಟೇ ಬೇಕಿದ್ದಕ್ಕೆ. ಸೊ ನೋಡಿ, ಇವಾಗ ಇದು 2 ಕಪ್ದಷ್ಟು ಗೋಧಿ ಹಿಟ್ಟಾಯಿತು. ಗೋಧಿ ಹಿಟ್ಟು ಮಾತ್ರ ನೀವು ಜಡಿ ಮಾಡೇ ತಗೋಬೇಕು, ಗಂಟಿರಬಾರ್ದು ಒಂದು. ಹೌದು, ಇವಾಗ ಇದಕ್ಕೇನೆ ಒಂದು ಚಿಟಿಕೆ ಅಷ್ಟು ಉಪ್ಪು, ಜಾಸ್ತಿ ಬೇಡ, 1/4 ಸ್ಪೂನ್ ಅಷ್ಟು ಆಶಾ. ಇಲ್ಲಿ ನಾನು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ಇದಕ್ಕೇನೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಂಡಿರೋದು. ಇವಾಗ ಆಶಾ, ಇದ್ರ ಒಳಗಡೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು. ಇಲ್ಲಿ ನಾನು ನೋಡು 1/4 ಕಪ್ಪಷ್ಟು, 2 ಕಪ್ ಗೋಧಿ ಹಿಟ್ಟಿಗೆ 1/4 ಕಪ್ಪಷ್ಟು ಇಲ್ಲಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ. 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕೋಬಹುದು. ಹೌದು, ಇದರಿಂದ ತುಂಬ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ, ಟೆಕ್ಸ್ಚರು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಸಹ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸದ್ಯ ಕಷ ಇದನ್ನು ಒಂದು 5 ನಿಮಿಷ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆನ ತಗೊಂಡಿದ್ದೀವಿ, ಇಲ್ಲಿ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ಗೋಧಿ ಟೇಸ್ಟ್ ಹಾಕಿದ್ವು ಅಷ್ಟೇ ಸಕ್ಕರೆನ ನಾವಿಲ್ಲಿ ಸೇರಿಸ್ಕೊಬೇಕು. ಇವಾಗ ಇಲ್ಲಿ ಸಕ್ಕರೆ ಮುಣುಗೋಷ್ಟು ನೀರನ್ನು ನಾವು ಹಾಕೋಬೇಕು. ಬರೀ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ? 2 ಕಪ್ ಸಕ್ಕರೆಗೆ 1 ಕಪ್ ಹಾಕಿದರೆ ಅದು ಕರೆಕ್ಟಾಗಿ ಇಷ್ಟಾಗುತ್ತೆ. ಸೊ ನೋಡಿ, ಇಲ್ಲಿ ನಾನು 1 ಸೌಟ್ ಇಲ್ಲಿ ನಾನು ತುಪ್ಪನ ತಗೊಂಡಿದ್ದೀನಿ. ಇದು ಮನೆಯಲ್ಲಿ ಮಾಡ್ಕೊಂಡಿರೋಂಥ ತುಪ್ಪ. ಸೊ ಕಪ್ ಮೆಜರ್ಮೆಂಟಿನಿಂದ ಅಂದರೆ 1/4 ಕಪ್ಪಷ್ಟು ಇಲ್ಲಿ ನಾವು ತುಪ್ಪನ ತಗೋಬೇಕು. ಎಷ್ಟು ಚಿರೋಟಿ ರವೆ ತಗೊಂಡಿದ್ದೀರಾ ಅಷ್ಟು ಇಲ್ಲಿ ತುಪ್ಪನ ತಗೋಬೇಕು. ಸೊ ಇವಾಗ ತುಪ್ಪ ಎಷ್ಟು ತಗೊಂಡಿದ್ದೀವಲ್ಲ ಅದ್ರದ್ದು 1/2 ಇಲ್ಲಿ ನಾನು ಎಣ್ಣೆನ ತಗೊಂಡಿರೋದು. ತುಪ್ಪದಲ್ಲಿ 1/2. ಹೌದು, ಎಣ್ಣೆನ ಸೇರಿಸ್ಕೊಳ್ತಾ ಇದೀವಿ. ಹೌದು, ಇದನ್ನೆಲ್ಲಾನು ನಾವು ಮಿಕ್ಸ್ ಮಾಡಿಬಿಟ್ಟು ಆಶಾ, ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಬರೋಣ. ಜಾಸ್ತಿ ಬಿಸಿ ಮಾಡೋದು ಬೇಕಿಲ್ಲ, ಸ್ವಲ್ಪ ಮಾಡಿದ್ರೆ ಸಾಕು. ಹೌದು, ಸಕ್ಕರೆ ಕರಗುವಷ್ಟು ಆಗಿದ್ರೆ ಸಾಕಿದೇನು ಪಾಕ ಬೇಕಾಗಿಲ್ಲ. ಸೊ ನೋಡಿ, ಇದು ಜಸ್ಟ್ ನಾನು ಸ್ಟೋವ್ ಮೇಲೆ ಇಟ್ಕೊಂಡು ತಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ, ತುಪ್ಪ ಮೆಲ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇಲ್ಲಿ ಸಕ್ಕರೆಗಳಿದ್ದಾವೆ ನೋಡೋಶ. ಇದನ್ನು ಸಹ ನಾವು ಕರಗಿಸ್ಕೋಬೇಕು. ಸೊ ಇದನ್ನು ಕರಗಿಸೋ ತನಕ ಇದು ಇನ್ನೊಂದು ಸ್ವಲ್ಪ ಕೋಲ್ಡ್ ಆಗುತ್ತೆ, ತುಂಬ ಬಿಸಿ ಬಿಸಿದ್ನು ನಾವು ಹಾಕೋಬಾರ್ದು. ನೋಡಿ, ಸಕ್ಕರೆ ಕರಗೋ ತನಕ ಕೈ ಆಡಿಸ್ಕೊತಾ ಇರಬೇಕು. ಸ್ವಲ್ಪ ಬಿಸಿ ಮಾಡ್ಕೊಬಂದಿದ್ದೀವಲ್ಲ, ಆ ಬಿಸಿನಲ್ಲೇ ಕರಗಿದ್ರೆ ಸಾಕಾಗುತ್ತೆ. ಜಸ್ಟ್ ತುಪ್ಪ ಮೆಲ್ಟ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಇಮಿಡಿಯೇಟ್ ಆಗಿ ತೆಗೆದ್ಬಿಡಿ. ಇದೇನು ಬಾಣಲೆ ಅಂತ ತುಂಬ ಬಿಸಿಯಾಗಿಲ್ಲ ನೋಡಿ, ಬಾಣಲೆನ್ ಜಾಸ್ತಿ ಬಿಸಿನೂ ಇಲ್ಲ, ಜಸ್ಟ್ ಲೋ ಫ್ಲೇಮಲ್ಲಿ ತುಪ್ಪ ಕರಗಿಸ್ಕೊಂಡಿರೋದು. ಸೊ ನೋಡಿ, ಇವಾಗ ಸಕ್ಕರೆನೂ ಕರಗಿದೆ, ಇವಾಗ ಏನು ಮಾಡೋದು ಅಂತ ನೋಡೋಣ, ಬನ್ನಿ. ಸೊ ನೋಡಿ, ಇಲ್ಲಿ ನಾವು ಗೋಧಿ ಹಿಟ್ಟಿಂದ ಏನೆಲ್ಲ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಲ್ಲ ಆಶಾ, ಅದು ಮಿಶ್ರಣ ಅಲ್ಲಿ ಇವಾಗ ನಾವು ಸಕ್ಕರೆದೇನು ಕರಗಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ನಾವು ಗೋಧಿ ಹಿಟ್ಟೆಂಗೆ ಚಪಾತಿ ಕಲಿಸ್ತೀವಲ್ಲ ಅದ್ರಕ್ಕಿಂತನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ಸಕ್ಕರೆ ಪಾಕನ ಇದ್ರ ಒಳಗಡೆ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕಿಬಿಟ್ಟು ನಾವು ಇದನ್ನು ಕಲಿಸ್ಕೊಳ್ಳೋಣ. ಕೈಗೇನು ಬಿಸಿ ಆಗ್ತಾ ಇಲ್ಲಲ್ಲ? ಇಲ್ಲ ಇಲ್ಲ, ಕರೆಕ್ಟಾಗಿ ಆಗುತ್ತೆ ನಾವು ಹಾಕೊಂಡಿರೋ ಪಾಕ. ಹೌದು, ನೀವು ಇದೇ ಅಂತೇಳಿ ಜಾಸ್ತಿ ಹಾಕೊಂಡ್ರೆ ಮತ್ತೆ ಇದು ಲೂಸ್ ಆಗುತ್ತೆ, ಹದ ಬರಲ್ಲ. ಸೊ ನೋಡಿ, ಇಲ್ಲ ಅಂದರೆ ಆ ಪಾಕದಲ್ಲಿ ಎಷ್ಟು ಗೋಧಿ ಹಿಟ್ಟು ಹಿಡಿಸುತ್ತೆ ಅಷ್ಟನ್ನು ಹಾಕಿಬಿಟ್ಟು ನಾವು ಕಲಿಸ್ಕೋಬೇಕು ಮತ್ತೆ. ಹೌದು, ನಾ ಇವತ್ತು ಬರೀ 2 ಕಪ್ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿನ. 1 ತಿಂಗಳಗಟ್ಟಲೆ ಇಟ್ಟಿದ್ರು ಕೆಡಲ್ಲ, ಮಕ್ಕಳಿಗೆ ಬಾಕ್ಸಿಗೂ ಆಯಿತು, ಯಾವುದೇ ಹಬ್ಬಗಳು ಬಂದು ಅಂದ್ರೂ ಮಾಡ್ಕೋಬೋದು, ಎನಿ ಟೈಮ್ ಮಾಡ್ಕೊಳ್ಳುವಂಥ ಇದು ಒಂದು ರೆಸಿಪಿ. ಇದು ಮಹಾರಾಷ್ಟ್ರದ ತುಂಬ ಫೇಮಸ್ ರೆಸಿಪಿಗಳು ಆಶಾ. ಇವು ಎಲ್ಲರೂ ಮೈದಾ ಹಿಟ್ಟಲ್ಲಿ ಚಿರೋಟಿ ರವೆದಲ್ಲಿ ಮಾಡ್ಕೋತಾರೆ, ಬಟ್ ನಾವು ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿಬಿಟ್ಟು ಹೆಲ್ದಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ತಾ ಇದ್ದೀವಿ. ಮಕ್ಕಳು ಇಷ್ಟಪಡಂಗೆ. ಹೌದು, ನಮ್ಮೆಲ್ಲ ರೆಸಿಪಿಗಳು ಮಕ್ಕಳು ಇಷ್ಟಪಡತಾನೆ ಇರುತ್ತೆ. ಹೌದು. ಸೊ ನೋಡಿ, ಇದನ್ನು ನಾವು ಈ ಥರ ಕಲಿಸ್ಕೊಂಡು ಬಂದಿರೋದು. ಇವಾಗ ಒಂದು 2 ನಿಮಿಷ ಇದಕ್ಕೆ ರೆಸ್ಟ್ಗಿಡೋಣ. ನೋಡಿ, ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಆಶಾ ನಾನು ಒಂದು 8 ಟೈಟ್ ಕಂಟೈನರ್ನ ತಗೊಂಡಿದ್ದೀನಿ, ಯಾಕಂದರೆ ಇವನು ಸ್ವಲ್ಪ ಇಲ್ಲಿ ಪಾಕನ ಮಿಕ್ಕಿದೆ. ಹೌದು, ಈ ಥರ ಪಾಕ ಮಿಕ್ಕಿದೆ. ಇದನ್ನು ನಾವು ಈ ಥರ ಬಾಕ್ಸಿಗೆ ಹಾಕ್ಕೊಂಡು ಇದನ್ನು ನಾವು ಫ್ರಿಜ್ಜಿಗೆ ಇಟ್ಕೊಂಡು ಬಿಟ್ಟರೆ, ಕ್ಲೋಸ್ ಮಾಡಿಬಿಟ್ಟು, ಈ ಥರ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಫ್ರಿಜ್ಜಿಗೆ ಇಟ್ಕೊಂಡು ಬಿಟ್ಟರೆ
ಒಂದು ತಿಂಗಳಾದ್ರೂ ಏನು ಆಗಲ್ಲ ಮತ್ತೆ ನೀವು ಯೂಸ್ ಮಾಡಬೇಕು ಅಂದ್ರೆ ಈ ಪಾಕನ ಸ್ವಲ್ಪ ನಾರ್ಮಲ್ ಆಗಿ ಬಾಣಲಿಯಲ್ಲಿ ಸ್ಟೀಲ್ ಬಾಣಲಿಯಲ್ಲಿ ತೆಗೆದುಬಿಟ್ಟು ಮೈಲ್ಡ್ ಆಗಿ ಬಿಸಿ ಮಾಡಿ ನೀವು ಗೋಧಿ ಹಿಟ್ಟಲ್ಲಿ ಹಾಕೊಂಡು ಮಾಡ್ಕೋಬಹುದು ಸೋ ನೋಡಿ ಇದು ಒಂದು 5 ನಿಮಿಷ ನೆಂದಿದೆ ಇದನ್ನ ಮತ್ತೊಂದು ಸರ್ತಿ ನಾವು ಈ ತರ ಮಿತ್ಕೊಳ್ಳೋಣ ಸೋ ನೋಡಿ ಇದನ್ನ ಮಿತ್ಕೊಂಡ ನಂತರ ಇದಕ್ಕೇನ್ ಜಾಸ್ತಿ ಮಿದ್ಯದ ಅವಶ್ಯಕತೆ ಇಲ್ಲ ಆಶಾ ಸೋ ನಿಮ್ಮ ಪ್ರಾಪರ್ ಸಕ್ಕರೆ ಪಾಕನ ಪ್ರಾಪರ್ ಆಗಬೇಕಂದ್ರೆ 2 ಕಪ್ ಗೋಧಿ ಹಿಟ್ಟಿಗೆ ನೀವು 1 ಕಪ್ ಸಕ್ಕರೆ ಪಾಕನ ಮಾಡ್ಕೊಳ್ಳಿ ಅವಾಗ ಮಿಕ್ಕಲ್ಲ ಮಿಕ್ಕಿದ್ರೆ ಆ ತರ ಇಟ್ಕೊಳ್ಳಿ ನಾನು ಯಾವಾಗಲೂ ಇನ್ನೊಂದು ಬೌಲ್ ಗೋಧಿ ಹಿಟ್ಟು ಹಾಕೊಂಡ್ರೆ ಸಾಕಾಗುತ್ತಲ್ಲ ಹಾ ಸರಿ ಹೋಗುತ್ತೆ ಬಟ್ ನಾನು ಯಾವಾಗಲೂ ಒಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋದು ಮಾಡ್ಕೊಂಡ್ ಬಿಟ್ಟು ಆ ತರ ಏರ್ ಕಂಟೇನರ್ ಅಲ್ಲಿ ಹಾಕಿಬಿಟ್ಟು ಯಾವಾಗ ಬೇಕು ಅವಾಗ ಗೋಧಿ ಹಿಟ್ಟಲ್ಲಿ ನಾನು ಪಟ್ ಅಂತ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಬೆಳಗೇನು ಲಂಚ್ ಬಾಕ್ಸ್ ಗೆ ಮಾಡಿ ಹಾಕಿಬಿಡ್ತೀನಿ ಇಲ್ಲ ಹಬ್ಬಕ್ಕೆ ನೈವೇದ್ಯಕ್ಕೆ ಬೇಕಂದ್ರೂ ಪಟ್ ಅಂತ ಮಾಡ್ಕೋಬಹುದು ಸೋ ಇವಾಗ ಇದರದು ಈ ತರ ಎರಡು ಉಂಡೆಗಳನ್ನು ಮಾಡ್ಕೊಳ್ಳೋಣ ಈ ತರ ಇದು ಒಂದು ಉಂಡೆ ಇಲ್ಲಿ ಪಕ್ಕಕ್ಕೆ ಇಟ್ಕೊಂಡು ಬಿಡೋಣ ಇವಾಗ ಇದನ್ನ ನಾವು ಲಟ್ಟಿಸಬೇಕು ಬಟ್ ಇದನ್ನ ಏನಂದ್ರೆ ತುಂಬಾ ತಿಳುವಾಗಿ ಲಟ್ಟಿಸಬಾರದು ದಪ್ಪ ಆಗೇನೇ ಲಟ್ಟಿಸಬೇಕು ಸೋ ನೋಡಿ ಈ ತರ ಲಟ್ಟಿಸ್ಕೊಂಡಿರೋದು ಈ ಎಡ್ಜಸ್ ನ ನೀವು ಲೈಟ್ ಆಗಿ ಕೈಯಿಂದ ಹಿಂಗ್ ಪ್ರೆಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಕಟ್ ಬೂ ಮಾಡ್ಕೋಬಹುದು ಇದು ಬಟ್ ನಾನು ಕಟ್ ಮಾಡ್ಕೊತಾ ಇಲ್ಲ ಇವಾಗ ಈ ಉಂಡೆನ ಲಟ್ಟಿಸಬೇಕಾದ್ರೆ ಆಶಾ ಯಾವುದೇ ತರ ನಮಗೆ ಹಿಟ್ ಅನ್ನು ಹಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಆಲ್ರೆಡಿ ತುಪ್ಪ ಎಲ್ಲ ಹಾಕೊಂಡಿದ್ದೀವಲ್ಲ ಹಾಗಾಗಿ ಹಾಗೇನೇ ಲಟ್ಟಿಸ್ಕೋಬಹುದು ತುಂಬಾ ನಿಮ್ಮದು ಅರೆಯೋ ಮನೆಗೆ ಅಂಟತಾ ಇದೆ ಅಂದ್ರೆ ಸ್ವಲ್ಪ ಎಣ್ಣೆ ಕೈನ ಒರೆಸ್ಕೊಳ್ಳಿ ಸೋ ಇವಾಗ ನಿಮಗೆ ಯಾವ ತರ ಶೇಪ್ ಬೇಕು ಯಾವ ತರ ಸೈಜ್ ಬೇಕು ಅದರಲ್ಲಿ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ ನಾನು ಈ ತರ ಸ್ಕ್ವೇರ್ ಅಲ್ಲಿನೇ ಕಟ್ ಮಾಡ್ಕೊತಾ ಇದೀನಿ ನೋಡಿ ಈ ತರ ನಿಮ್ಮದೆಲ್ಲದನ್ನು ಈ ತರ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸೈಜ್ ನೋಡಿ ಇಷ್ಟು ದಪ್ಪ ಇರಬೇಕು ಇಷ್ಟು ದಪ್ಪ ಇದ್ರೆ ಇದು ಕರ್ದ ನಂತರ ನಿಮಗೆ ತೋರಿಸ್ತೀನಿ ನಾನು ಇದು ಎಷ್ಟು ಸೈಜ್ ಅಲ್ಲಿ ಆಗುತ್ತೆ ಅಂತ ಸೋ ಈ ಉಂಡೆನು ನಾವು ಅದೇ ತರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲವನ್ನು ಲಟ್ಟಿಸ್ಕೊಂಡು ಈ ತರ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದೀವಿ ನೋಡಿ ಎಲ್ಲ ಈ ಶೇಪ್ ಅಲ್ಲಿ ತೆಗೆದು ಇಟ್ಕೊಂಡಿದೀವಿ ನಾವು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೋ ನೋಡಿ ಇಲ್ಲಿ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿರೋದು ಆಶಾ ಸೋ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿ ಇಟ್ಕೊಳ್ಳೋಣ ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ನಾವು ಈ ಎಣ್ಣೆ ಒಳಗಡೆ ಹಾಕಿ ನೋಡೋಣ ಸೊ ನೋಡಿ ಇವಾಗ ನಾವು ಹಾಕೊಂಡಿರೋಂಥ ಹಿಟ್ಟನ್ನು ಮೇಲ್ಗಡೆ ಬಂದಿದ್ದೆ ಅಲ್ಲ ಇಟ್ಟು ನಾವು ಏನು ಮಾಡ್ಕೊಂಡಿದ್ದೀವಿ ಅಲ್ಲ ಇಲ್ಲಿ ಶಂಕರ್ಪಾಳಿನ ಇದನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಇದೇನು ಒಂದಕ್ಕೊಂದು ಅಂಟಿದೆ ಅಂತ ಯೋಚನೆ ಮಾಡಬೇಡಿ ಎಣ್ಣೆಲ್ಲೇ ಬಿಟ್ಕೊಳ್ಳುತ್ತೆ ಸೊ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನಾವು ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಹೌದು ಸೊ ಇದೇನು ಎಣ್ಣೆಯಲ್ಲಿ ಮೆಲ್ಟ್ ಆಗುತ್ತೆ ಅಂತ ಇಲ್ಲ ಏನಿಲ್ಲ ಬಟ್ ನಿಧಾನಕ್ಕೆ ಕೈ ಆಡಿಸಿ ಅಷ್ಟೇ ಇಲ್ಲ ಅಂದ್ರೆ ಅವು ಒಳಗಡೆ ಕ್ರಿಸ್ಪಿನೆಸ್ ಬರಲ್ಲ ನೋಡಿ ಈ ತರ ನಾವು ಕೈ ಆಡಿಸ್ತಾ ಇರಬೇಕು ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿನೇ ಇಟ್ಕೋಬೇಕು ಇದು ಶಂಕರ್ಪಾಳಿ ಆಶ ಗೋಧಿ ಹಿಟ್ಟಿನ ಶಂಕರ್ಪಾಳಿ ಇದನ್ನ ಮೈದಾ ಅಲ್ಲಿನೂ ಮಾಡ್ತಾರೆ ಸೊ ಇವಾಗ ನಾವು ಅದೇನು ಎಕ್ಸ್ಟ್ರಾ ಪಾಕ್ ಅನ್ನ ಆಗಿರೋ ತೆಗೆದಿಟ್ಕೊಂಡಿದ್ವಲ್ಲ ಆಶಾ ಅದನ್ನ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಮೈದಾ ಹಿಟ್ಟಲ್ಲಿನೂ ಕಲಿಸ್ಬಿಟ್ಟು ಹಾಕಬಹುದು ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನ ಹಾಕೊಂಡು ರೆಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇಮ್ ಸೊ ಇದನ್ನ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೋಬೇಕು ಮೀಡಿಯಂ ಫ್ಲೇಮ್ ಅಲ್ಲಿನೇ ಸೊ ನೋಡಿ ಇವಾಗ ಇದು ಇಷ್ಟು ಕೆಂಪಾಗಿದೆ ಕರೆಕ್ಟ್ ಆಗಿ ಕಲರ್ ಬಂದಿದೆ ಫ್ಲೇಮ್ ಅನ್ನ ಇವಾಗ ಲೋ ಅಲ್ಲಿ ಮಾಡ್ಕೊಳ್ಳೋಣ ಲೋ ಅಲ್ಲಿ ಮಾಡ್ಕೊಂಡು ಇದನ್ನ ಇವಾಗ ಇಮಿಡಿಯೇಟ್ ಆಗಿ ನಾವು ತಕ್ಕೊಳ್ಳೋಣ ಆಶಾ ತೆಗಿಬೇಕಾದ್ರೆ ಸಾಫ್ಟ್ ಅನ್ಸಿದ್ರು ಇದು ತಣ್ಣಗಾದ್ಮೇಲೆ ಕ್ರಿಸ್ಪಿ ಆಗುತ್ತೆ ಸೊ ಸಾಫ್ಟ್ ಆಗಿದೆ ಅಂತೇಳಿ ಹಿಂಗೆ ಕರ್ಕೋತ್ ನಿಂತರೆ ಇದು ತುಂಬಾ ಇನ್ನೂ ಸಾಫ್ಟ್ ಇರುತ್ತೆ ಹೊರತು ಎಣ್ಣೆಯಲ್ಲಿ ಕ್ರಿಸ್ಪಿ ಆಗಲ್ಲ ಇದು ಅದು ಆಚೆ ತೆಗೆದ್ಮೇಲೆ ಕ್ರಿಸ್ಪಿ ಆಗೋದು ಹೌದು ಸೊ ಇವಾಗ ಮತ್ತೆ ನಾವು ಅದೇ ತರ ಈ ಬ್ಯಾಚ್ ಅನ್ನು ಕರ್ಕೊಂಡು ಬರೋಣ ಸೊ ನೋಡಿ ಇದನ್ನು ತುಂಬಾ ಚೆನ್ನಾಗಿ ಕರೆದಿದೆ ಇದನ್ನು ನಾವು ತಕ್ಕೊಳ್ಳೋಣ ಸೊ ನೋಡಿ ನಾವು ಮಾಡ್ಕೊಂಡಿರೋಂಥ ಗೋಧಿ ಹಿಟ್ಟಿಂದು ಶಂಕರ್ಪಾಳಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಸೊ 2 ಕಪ್ಪಲ್ಲಿ ತಟ್ಟೆ ತುಂಬ ನಿಮ್ಮದು ಇಲ್ಲಿ ಶಂಕರ್ಪಾಳಿ ರೆಡಿ ಆಗುತ್ತೆ ಒಂದು ತಿಂಗಳಾನ್ಗಟ್ಲೇನು ಕೆಡಲ್ಲ ಇದರಲ್ಲಿ ಮೈದಾ ಇಲ್ಲ ಯಾವುದೇ ಥರ ಹಿಟ್ಟುಗಳೆಲ್ಲ ಬರೀ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ಸೊ ನೋಡಿ ನಮ್ಮ ಶಂಕರ್ಪಾಳಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿದೆ
ಸೌಂಡ್ ಕೂಡ ಬಂತಲ್ಲ ಕಟ್ಟಂತ ತುಂಬಾನೇ ಚೆನ್ನಾಗಿರುತ್ತೆ ಬಿಸ್ಕೆಟ್ ಬರುತ್ತಲ್ಲ ಪ್ರತಿಭಾ ಆ ತರ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಗೋಧಿ ಹಿಟ್ಟಲ್ಲಿ ನುವೇ ನಾವು ಈ ತರ ಒಂದು ಹೊಸ ರೆಸಿಪಿನ ಈಜಿ ವೇ ಇಂದ ಕಡಿಮೆ ಇಂಗ್ರೆಡಿಯೆಂಟ್ಸ್ ಅಲ್ಲಿ ಮನೆಯಲ್ಲಿ ಇರುವಂತ ಇಂಗ್ರೆಡಿಯೆಂಟ್ಸ್ ಅಲ್ಲಿ ಒಂದ ತಿಂಗಳ ತನಕನು ಬಾಳಕೆ ಬರುವಂತ ರೆಸಿಪಿನ ನಾವು ಆರಾಮಾಗಿ ಮಾಡ್ಕೋಬಹುದು ಒಂದಸರಿ ನೀವು ಮಕ್ಕಳಿಗೆ ಮಾಡ್ಕೊಟ್ರೆ ಫೇವರೇಟ್ ಆಗಿ ಹೋಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಹೌದು ನೋಡಾಶಾ ತಿನ್ಬಿಟ್ ನೋಡು ಸ್ವೀಟ್ ಎಲ್ಲ ಹೇಗಿದೆ ಅಂತ ನೋಡಿ ನೋಡಿ ಸೌಂಡ್ ಕೂಡ ಬರ್ತಾ ಇದೆ ತುಂಬಾನೇ ಚೆನ್ನಾಗಿದೆ अस्टे क्रिस्पी बैल गटी आराम तकबूद मकलू बिस्किट बिटबिटू इतने अस्टू नान ग्यारंटी को अस्टू वे रेसीपी सो वन कपिंदू गोधी हिट्टिंदू रेसीपी निम्हे हेगनस्तुअ कमेंट मूलक तलोदान मरीबेड़ इन नम चैनल लाइक लाइक निम्म फैमिली मत फ्रेंड जो शेर मत सिगोना रेसीपी जो विश्फुल अड़गे मन थैंक यू।